ನಮಸ್ತೆ ಕರ್ನಾಟಕ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. The drawings as under date of drawings and amount into rupees. Date of drawings in first 1/8/2015 amount into rupees 5000. 31/12/2015 amount into rupees 10000. 31/3/2016 amount into rupees 15000. Partnership deed provide that partners are to be charged interest on drawings at 12% per annum. Calculate interest on year drawings under product method. ಇವಾಗ ಏನ್ ಬಂದ್ರೆ ನಮ್ಮ ಪ್ರಾಡಕ್ಟ್ ಮೆಥಡ್ ಪ್ರಾಬ್ಲಮ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಇಲ್ಲಿ ಎ ಅಂಡ್ ಬಿ ಅನ್ನೋದು ಇಬ್ರು ಪಾರ್ಟ್ನರ್ಸ್ ಅನ್ನ ಅದರ. ಅದರಲ್ಲಿ ಈ ಡ್ರಾಯಿಂಗ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಯಾವ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋಣ ಅಂಡರ್ ಪ್ರಾಡಕ್ಟ್ ಮೆಥಡ್ ಮೇಲೆ ಕ್ಯಾಲ್ಕುಲೇಷನ್ ಮಾಡೋಣ. ಅಂದ್ರೆ ಈ ಎರಡು ಮೆಥಡ್ಸ್ ಅನ್ನು ಬರ್ತಾವೆ ಪಾರ್ಟ್ನರ್ಶಿಪ್ ಮೇಲೆ, ಒಂದು ಡೈರೆಕ್ಟ್ ಮೆಥಡ್, ಒಂದು ಪ್ರಾಡಕ್ಟ್ ಮೆಥಡ್. ಈ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಡೈರೆಕ್ಟ್ ಪ್ರಾಡಕ್ಟ್ ಮೆಥಡ್ ಮೇಲೆ ಕ್ಯಾಲ್ಕುಲೇಷನ್ ಮಾಡೋಣ. ಫಸ್ಟ್ ಒಂದು ಡೇಟ್ ಆಫ್ ಡ್ರಾಯಿಂಗ್ಸ್ ಅನ್ನು ಆ ಪಾರ್ಟ್ನರ್ಸ್ ಕೊಟ್ಟಾನೆ. ಇವಾಗ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಅದರದೇ ಒಂದು ಫಾರ್ಮ್ಯಾಟ್ ಐತಿ. ಸೊಲ್ಯೂಷನ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಏನ್ ಡ್ರಾಯಿಂಗ್ಸ್ 31/3/2016 ಇದೇನಪ್ಪ ಅಂದ್ರೆ ಇಯರ್ ಎಂಡೆಡ್ ಡೇಟ್ ಇರುತ್ತೆ. ಫಸ್ಟ್ ಫಾರ್ಮ್ಯಾಟ್ ಡೇಟ್ ಅಮೌಂಟ್ ಪೀರಿಯಡ್ ಇನ್ ಮಂತ್ಸ್ ಪ್ರಾಡಕ್ಟ್. ಇಲ್ಲಿ ಡೇಟ್ ಕೊಲಮ್ನಲ್ಲಿ ಡೇಟ್ ತಗೋಬೇಕು, ಅಮೌಂಟ್ ಕೊಲಮ್ನಲ್ಲಿ ಅಮೌಂಟ್ ತಗೋಬೇಕು, ಮಂತ್ ಅನ್ನ ಏನಪ್ಪ ಅಂದ್ರೆ ಅಂಡರ್ ಪ್ರಾಡಕ್ಟ್ ಮೆಥಡ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಲಾಸ್ಟ್ ಏನ್ ಏನಪ್ಪ ಅಂದ್ರೆ ಮಂತ್ ಅಮೌಂಟಿಗೆ ಏನಪ್ಪ ಅಂದ್ರೆ ಮಲ್ಟಿಪಲ್ ಮಾಡ್ಬೇಕು, ಅದೇನ್ ಬರೋದಿ ಟೋಟಲ್ ಪ್ರಾಡಕ್ಟ್ ಅನ್ನ ಸಿಗುತ್ತೆ. ಓಕೆ ಸರ್, ಡೇಟ್ ಕೊಲಮ್ನಲ್ಲಿ ಡೇಟ್ ತಗೊಂಡು ಡೇಟ್ ನೋಡಿ. ಫಸ್ಟ್ ಒಂದು ಡೇಟ್ 1/8/2015 ಅಮೌಂಟ್ ಎಂಟು ರುಪೀಸ್ 5000. 1/8/2015 ಅಮೌಂಟ್ ಎಂಟು ರುಪೀಸ್ 5000. ಓಕೆ ಸ್ಟೂಡೆಂಟ್, ಇಲ್ಲಿ 1/8/2015 ತಗೋದಂತ ಇಲ್ಲಿ 1/8 31/3 ಎಷ್ಟು ಮಂತ್ ಅಂತ ಕ್ಯಾಲ್ಕುಲೇಷನ್ ಮಾಡ್ಬೋದು. 1/8/31/3/2016 ತನಕ ಅಂದ್ರೆ 1 ಇದ್ರೆ ಆ ಮಂತ್ ಅನ್ನ ಕನ್ಸಿಡರೇಷನ್ ಮಾಡ್ರಿ. 31st ಇಂದ ಮಂತ್ ಬಿಡ್ಬೇಕು. ಇಲ್ಲಿ 1/8 ಇದೆ, ಈಗ 8 ಇದೆ, 8, 9, 10, 11, 12, 1, 2, 3 ಅಂದ್ರೆ ಎಷ್ಟು ಇರ್ತೀನಿ, 8 ಮಂತ್ಸ್ ಆಯ್ತು. ಓಕೆ ಸ್ಟೂಡೆಂಟ್, ಇದಕ್ಕೆ ಹೇಗೆ ಕನ್ಸಿಡರೇಷನ್ ಮಾಡಿದ್ರೆ ಎಷ್ಟು 8 ಮಂತ್ ಆಯ್ತು. ಇನ್ ನೆಕ್ಸ್ಟ್ ಒನ್ ನೆಕ್ಸ್ಟ್ ಕೊಡಿ, 31/12/2015 31/12/2015 ಎಷ್ಟೈತೆ ಅಮೌಂಟ್, 10,000 rupees ಅನ್ನ ಐತಿ. ಓಕೆ ಸ್ಟೂಡೆಂಟ್, 10,000 rupees ಅಂತ ಅಲ್ಲಿ ನೋಡಿ. ಇಲ್ಲಿ 31/12/2015 ಇಂದ 31/12/2015 ಇಂದ 31/3/2016 ಗೆ ಎಷ್ಟು ಮಂತ್ ಅಂತ ನೋಡಿ. ಅದ್ರ 31st ಇತ್ತಂದ್ರೆ ಆ ಮಂತ್ ಬಿಡ್ಬೇಕು. ಅದಕ್ಕೆ ನೆಕ್ಸ್ಟ್ ಏನಪ್ಪ ಅಂದ್ರೆ 1, 2, 3 ಎಷ್ಟೈತ, 3 ಮಂತ್. 10,000 ಇದು ಇಲ್ಲಿ ನೋಡಿದ್ರೆ ಇನ್ನು ನೆಕ್ಸ್ಟ್ ಮಂತ್ ನೋಡಿ. ನೆಕ್ಸ್ಟ್ ಏನೈತಿ, 31/3/2016 ನೆಕ್ಸ್ಟ್ ಒಂದು 31/3/2016 ಅಮೌಂಟ್ ಎಷ್ಟೈತೆ ನೋಡಿ, ಹೇಳಿದ 15,000 ನಮಗೆ. ಓಕೆ ಸ್ಟೂಡೆಂಟ್, 15,000 31st 3 ಇಂದ 31st 3/2016 ಎಷ್ಟು ಮಂತ್ ನೋಡಿ, ಯಾವುದೇ ಮಂತ್ ಆಗಲ್ಲ. ಯಾಕಂತ ಇಲ್ಲಿ 31st 3/2016 ಐತಿ, ಇಲ್ಲಿ 31st 3/2016 ಐತಿ, ಅಲ್ಲಿ ಏನಪ್ಪ ಅಂದ್ರೆ 0 ಮಂತ್ಸ್ ಅನ್ನ ಹಾಕ್ತು. ಓಕೆ ಸ್ಟೂಡೆಂಟ್, ಇವಾಗ ಏನಪ್ಪ ಅಂದ್ರೆ ಲಾಸ್ಟ್ ಕಾಲಮ್ ಏನೈತಿ, ಪ್ರಾಡಕ್ಟ್. ಪ್ರಾಡಕ್ಟ್ ಸಿಗ್ಬೇಕಾದ್ರೆ ಏನು ಮಾಡ್ಬೋದು, ಅಮೌಂಟ್ ಇದಕ್ಕೆ ಮಂತಿಗೆ ಮಲ್ಟಿಪಲ್ ಮಾಡ್ಬೋದು. 5,000 × 8 ಮಾಡಿ ಎಷ್ಟು ಬರುತ್ತೆ ನೋಡಿ, 40,000. ನೆಕ್ಸ್ಟ್ ನೋಡಿ, 10,000 × 3 ಮಾಡಿ ಎಷ್ಟು ಬರುತ್ತೆ ನೋಡಿ, 10,000 × 3 ಮಾಡಿದ್ರೆ 30,000. 15,000 × 0 ಮಾಡಿ ಎಷ್ಟು ಬರುತ್ತೆ ನೋಡಿ, ಆನ್ಸರ್ 0.
ಒಂದಿದ್ ನೋಡಿ ಇವಾಗ ಏನಪ್ಪ ಅಂದ್ರೆ ನಮ್ ಟೋಟಲ್ ಪ್ರಾಡಕ್ಟ್ ಅನ್ನ ಸಿಗ್ಬೇಕಾದ್ರೆ ಇಲ್ಲಿ ನೋಡಿ ಟೋಟಲ್ ಪ್ರಾಡಕ್ಟ್ ಟೋಟಲ್ ಮಾಡಿ 14,000 ಪ್ಲಸ್ 30,000 ಪ್ಲಸ್ ಇರಬೇಕಾದ್ರೆ 70,000 ಇವಾಗ ಏನ್ ಬಂದ್ರೆ ಅಂಡರ್ ನಮ್ಗೆ ಏನ್ ಸಿಕ್ತಿ ಇವಾಗ ಅಂದ್ರೆ ಟೋಟಲ್ ಪ್ರಾಡಕ್ಟ್ ಸಿಕ್ತಿ ಈ ಟೋಟಲ್ ಪ್ರಾಡಕ್ಟ್ ಮೇಲೆ ಟೋಟಲ್ ಪ್ರಾಡಕ್ಟ್ ಸಿಕ್ತಿ ಇವಾಗ ಏನು ಟೋಟಲ್ ಪ್ರಾಡಕ್ಟ್ ಸಿಕ್ತ ಇಂಟ್ರೆಸ್ಟ್ ಆನ್ ಪ್ರೈಸ್ ಕ್ಯಾಲ್ಕುಲೇಷನ್ ಮಾಡ್ಬೋದು ಇಂಟ್ರೆಸ್ಟ್ ಆನ್ ಪ್ರೈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12 ಟೋಟಲ್ ಪ್ರಾಡಕ್ಟ್ ಎಷ್ಟೈತಿ ಟೋಟಲ್ ಪ್ರಾಡಕ್ಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡ್ಬೋದು ಎಷ್ಟ್ ಅಂದ್ರೆ 70,000 ಐತಿ ನೆಕ್ಸ್ಟ್ ಇಂಟು ರೇಟ್ ಅಂದ್ರೆ ರೇಟ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಎಷ್ಟು ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಲ್ಲ ಅಷ್ಟು ಇಂಟ್ರೆಸ್ಟ್ ಟು ವಿಚ್ ಚಾರ್ಜ್ ಆನ್ ಪ್ರೈಸ್ ಎಷ್ಟೈತಿ 12% ಪರ್ ಅನ್ನ 12/100 ಇಂಟು 1/12 ಇವಾಗ ನೋಡಿ 70,000 ಇಂಟು 12/100 ಇಂಟು 1/12 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ನೋಡಿ ಇದನ್ನ ಮಲ್ಟಿಪಲ್ ಮಾಡಿದ್ರೆ ಆನ್ಸರ್ ಏನಪ್ಪ ಅಂದ್ರೆ 700 rupees ಅನ್ನ ಬರುತ್ತೆ ಇದೇನಪ್ಪ ಅಂದ್ರೆ ಇಂಟ್ರೆಸ್ಟ್ ಆನ್ ಏಜ್ ಡ್ರಾಯಿಂಗ್ಸ್ ಎಷ್ಟ 700 rupees ಥ್ಯಾಂಕ್ ಯು ಸ್ಟೂಡೆಂಟ್